ಸಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ಸವಿತಾ ಕೋಣಿನವರು ಇವರಿಗೆ ಗೀತೆ ನೀಡಬೇಕು. ಇವರಿಗೆ ಗೌರಿ ಅವರು ಬಹುಮಾನ ನೀಡಬೇಕು. ರೀತಿಯಾಗಿ ಥರ್ಡ್ ಪ್ರೈಸ್ ರೇಣುಕಾ ಅವರು ಅವರಿಗೆ ಸ್ಪರ್ಧೆ ಮ್ಯೂಸಿಕಲ್ ಚೇರ್ ಪ್ರಥಮ ಬಹುಮಾನ ಪೂರ್ಣಿಮ. ಬರ್ರಿ ನಿಮ್ಗೆ ಮತ್ತೆ ವೇದಿಕೆಗೆ ಗೊತ್ತಿರೋ ಹಂಗನೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಮಧ್ಯರಾತ್ರಿ 12 ಗಂಟೆಗೆ ಹೆಣ್ಮಕ್ಳು ರಸ್ತೆನಲ್ಲಿ ಬಂದ್ರೆ ನಮ್ಗೆ ಅವತ್ ಸ್ವಾತಂತ್ರ್ಯ ಸಿಗುತ್ತೆ ಅಂತೇಳಿ. ಸ್ನೇಹಿತರೆ, ನಾನು ಇಲ್ಲಿ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ, ರಾತ್ರಿ ಅಲ್ಲ ಇವತ್ತು ಹಗಲಂತೂ 12 ಗಂಟೆಗೆ ನಮ್ ಹೆಣ್ಮಕ್ಳು ಒಬ್ಬರಾಗಿ ಓಡಕ್ ಆಗದೆ ಇರೋಂತ ಕೆಟ್ಟ ಪರಿಸ್ಥಿತಿ ನಿಟ್ಟಿನಲ್ಲಿ ತೆಗೆದುಕೊಂಡಂತ ಪ್ರಥಮ ಹೆಜ್ಜೆ ಇದು. ಆ ಪ್ರಥಮ ಹೆಜ್ಜೆ ಒಂದು ಪ್ರಥಮ ಹೆಜ್ಜೆಯ ಸಾಂಕೇತಿಕವಾಗಿ ನಾವು ಒಂದು ವಾರದ ಹಿಂದಿನಿಂದ ಕಾರ್ಯಕ್ರಮವನ್ನ ಯಾವ ರೀತಿ ಮಾಡಬೇಕು, ಹೇಗ್ ಮಾಡಿದ್ರೆ ಸೂಕ್ತ, ಮಹಿಳೆಯರಿಗೆ ಯಾವ ರೀತಿ ತಿಳುವಳಿಕೆಯನ್ನು ಮೂಡಿಸಬೇಕು ಅಥವಾ ಅವ್ರನ್ನ ಮನೆಯಿಂದ ಹೊರಗಡೆ ಯಾವ ರೀತಿ ಕರ್ಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾನು ಮತ್ತು ಲಕ್ಷ್ಮೀ ಮೇಡಮ್, ಜ್ಯೋತಿ ಪಾಟೀಲ್, ಅದೇ ರೀತಿ ಅಶ್ವಿನಿ ದೇಸಾಯಿ ಅವರು ಎಲ್ಲರೂ ಕೂಡಿ ನಾವು ಚರ್ಚೆ ಮಾಡಿಕೊಂಡು ಒಂದು ಸಂಘವನ್ನ ಕಟ್ಟಿದ್ವಿ. ಅದೇ ಅವತ್ತೇ ಹುಟ್ಟಿದಂತಹ ಒಂದು ಸಂಘ, ಧರಣಿ ಮಹಿಳಾ ಸಂಘ. ಆ ಸಂಘದ ವತಿಯಿಂದ ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದ ಕೆಲವು ಮಹಿಳೆಯರಿಗಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ವಿ. ಆ ಕಾರ್ಯಕ್ರಮಗಳಲ್ಲಿ ಮಹಿಳೆಯರು ಎಲ್ಲ ರೀತಿಯಾಗಿ ಭಾಗವಹಿಸಿ ಅವರ ಸ್ವಂತ ತಮ್ಮ ಇಚ್ಛೆಯಿಂದ ಭಾಗವಹಿಸಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಮಹಿಳಾ ಉದ್ಯಮಿ ಇವರಿಗೆ ರಾಜಶ್ರೀ ಮೇಡಮ್ ಅವರು ಬಂದು ನೀವು ಸ್ವಾಗತ ಕೋರ್ಬೇಕು. ಎಲ್ಲಾ ಸಾಧನೆ ಅವರು ಕೊಟ್ಟಂತ ಗಿಡವನ್ನ ಒಮ್ಮೆ ನೀವೆಲ್ಲರೂ ಗಮನ ಹರಿಸಿದ್ರೆ ಗೊತ್ತಾಗುತ್ತೆ, ಅದು ನಿಂಬೆ ಹಣ್ಣಿನ ಗಿಡ. ಇದು ನನಗೆ ಬಹಳ ವಿಶೇಷ ಅನ್ಸಿದ್ದು, ಅದಕ್ಕೆ ನಾನು ಕೇಳಿದೆ ಮೇಡಮ್ ಎಲ್ಲಾ ಬಿಟ್ಟು ಈ ಗಿಡವನ್ನೇ ಯಾಕೆ ಕೊಟ್ರಿ ಅಂತ. ಅದಕ್ಕೆ ಅವರು ಹಿನ್ನೆಲೆಯನ್ನು ಕೂಡ ಹೇಳಿದ್ರು. ಯಾಕಂದ್ರೆ ನಾವು ಇಂದಿಗೂ ಕೂಡ 21ನೇ ಶತಮಾನದಲ್ಲಿದ್ದರೂ ಕೂಡ ಬಹಳಷ್ಟು ಮೂಢನಂಬಿಕೆಯ ಏನೋ ಒಂದಿಷ್ಟು ಪೂರ್ವಾಗ್ರಹ ಪೀಡಿತರಾಗಿನೇ ನಾವು ಬದುಕ್ತಾ ಇರುವಂತದ್ದು. ಈಗಲೂ ನಾವು ಮನೆ ಮುಂದೆ ಒಂದು ಗಿಡ ಹಚ್ಚಬೇಕಂದ್ರೆ ಅದಕ್ಕೆ ವಾಸ್ತುವನ್ನ ಕೇಳುವಂತ ಮನಸ್ಥಿತಿ ನಮ್ದಿರೋದ್ರಿಂದ ಅದಕ್ಕೆ ಮನೆ ಮುಂದೆ ನಿಂಬೆ ಗಿಡ ಇರಬಾರದು. ಯಾಕಂದ್ರೆ ಅದಕ್ಕೆ ಮುಳ್ಳಿರುತ್ತೆ. ಇನ್ನು ಕೇಳಿದ್ರೆ ಬಹಳೆಲ್ಲ ಹೇಳ್ತಾರೆ, ನಿಂಬೆ ಗಿಡ ಇರಬಾರದು, ಗುಲಾಬಿ ಹೂವಿನ ಗಿಡ ಇರಬಾರದು, ತೆಂಗಿನ ಗಿಡ ಇರಬಾರದು,
ವಾಸ್ತು ಪ್ರಕಾರ ಯಾವ ಗಿಡನೂ ಇಲ್ಲ ಎಲ್ಲ ಮನೆ ಬರಿದಾಗಿ ಪರಿಸರ ಹಾಳು ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅದನ್ನ ಹೇಳುವಂತ ಸಂದರ್ಭ ಇವತ್ತಾಗಿದ್ದು ಹಾಗಾಗಿನೇ ಇವತ್ತು ನಮ್ಮ ಗುಲ್ಬರ್ಗ ಡಿಗ್ರಿ ಎಷ್ಟು ಬಿಸಿಲಿದೆ ಅಂತಂದ್ರೆ ಇವತ್ತು 42 ಡಿಗ್ರಿ ಇತ್ತು ಇದಕ್ಕೆಲ್ಲ ಒಂದು ಕಡೆ ನಾವೇ ಕಾರಣಕರ್ತರು ಇದನ್ನ ಎಚ್ಚರಿಸಲಿಕ್ಕೆ ನಮಗೆ ಅರಿವು ಮೂಡಿಸಲಿಕ್ಕೆ ಮೇಡಂ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದು ಅಂದ್ರೆ ನಮಗೆಲ್ಲರಿಗೂ ಒಂದೊಂದು ನಿಂಬೆ ಗಿಡ ಕೊಟ್ಟು ಅದನ್ನ ಕೊಡೋದಷ್ಟೇ ಎಲ್ಲ ಅವರು ಹೇಳಿದ್ದಾರೆ ಇದನ್ನ ನೀವು ನೆಡಬೇಕು ಅಂತ ನಾನು ಮೇಡಂ ಅವರಿಗೆ ಪ್ರಾಮಿಸ್ ಮಾಡ್ತೀನಿ ಆ ಗಿಡವನ್ನ ನೆಟ್ಟು ನೀವು ನಮ್ಮ ಮನೆಗೆ ಬಂದಾಗ ಆ ಗಿಡದ ನಿಂಬೆ ಹಣ್ಣಿನ ಪಾನಕವನ್ನೇ ನಿಮಗೆ ಕೊಡ್ತೀನಿ ಯಾಕಂದ್ರೆ ತೆಗೆದುಕೊಂಡು ಹೋಗಿ ನೀವು ಇದನ್ನ ಮುಂದುವರಿಸಿಕೊಂಡು ಹೋಗ್ತೀರಿ ಅಂತ ಹೇಳ್ತಾ ನಾನು ಮಹಿಳಾ ದಿನಾಚರಣೆಯ ಪ್ರಯುಕ್ತ ನನಗೆ ಕಾಡ್ತಾ ಇರುವಂತದ್ದು ಮೊದಲು